ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಪ್ರಾನ್ ಮಸಾಲಾ ಅಥವಾ ಪ್ರಾನ್ ಕರಿನ ಮಾಡೋಣ. ಬಿಸಿಬಿಸಿ ಅನ್ನದ ಜೊತೆ, ನಾನ್ ಜೊತೆ, ಹಾಗೆ ನೀರ್ ದೋಸೆ ಜೊತೆಗೆಲ್ಲ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಕರಿ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ತರ ಕೆಂಪಗಾದ್ಮೇಲೆ 1.5 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು, ಅದ್ರಲ್ಲಿ ಅರ್ಧ ಶುಂಠಿ ಇರಬೇಕು. ಹಾಗೆ 2 ಮೀಡಿಯಂ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಮಸಾಲೆಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಮಸಾಲೆ ಹುರಿವಾಗ್ಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಹಾಗೆಯೇ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ 1/4 ಕೆಜಿಯಷ್ಟು ಪ್ರಾನ್ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿದ್ಮೇಲೆ 1/4 ಕೆಜಿ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರೇನು ಹಾಕ್ಕೊಳ್ತಂಗೆ ಹಾಗೇನೆ ಮೀಡಿಯಂ ಮುರಿನಲ್ಲಿ ಇಟ್ಕೊಂಡು 1-5 ನಿಮಿಷ ಈ ಥರ ಸಾಲ್ಟ್ ಮಾಡ್ಕೋಬೇಕು. ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈ ನೀರನ್ನ ಕರಿಗೆ ಹಾಕೊಳ್ಳೋಕೆ ಹೋಗ್ಬೇಡಿ, ಸ್ಮೆಲ್ ಬರುತ್ತೆ ಕರಿಗೆ ಹಾಕ್ಕೊಂಡ್ರೆ. ಕರಿ ಮಾಡ್ಕೊಳ್ಳಿಕ್ಕೆ 1/2 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ನೀರು ಹಾಕ್ಕೊಂಡು ಕಾಯಿ ಹಾಲನ್ನ ತೆಕ್ಕೋಬೇಕು. ನೋಡಿ, ಪ್ರಾನ್ ಇದು ಟೈಗರ್ ಪ್ರಾನ್ಸ್ ಅಲ್ಲ, ನಾರ್ಮಲ್ ಪ್ರಾನ್ಸು. ಈ ಥರ 1-5 ನಿಮಿಷ ಆದಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಕಡಾಯಿಗೆ 1-2-3 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಪಲಾವ್ ಎಲೆ, ಚಕ್ಕೆ, ಹಾಗೆ ಹಸಿಮೆಣಸಿನಕಾಯಿ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಪಲಾವ್ ಎಲೆ, ಚಕ್ಕೆ ಎಲ್ಲ ಫ್ಲೇವರ್ ಬಿಟ್ಟಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ 2 ಟೀಸ್ಪೂನಷ್ಟು ಅಜ್ಜಕಾರದ ಪುಡಿ, 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಹಾಗೆ 1 ಟೀಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಕಾದಿರ ಎಣ್ಣೆನಲ್ಲೇ ಈ ಥರ ಸಣ್ಣ ಉರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹುರಿದ ಮೇಲೆ ನಾವು ರುಬ್ಬಿರೋ ಅಂಥ ಪೇಸ್ಟು, ನಾನು ನೀರೇನು ಜಾಸ್ತಿ ಹಾಕ್ಕೊಳ್ದಂಗೆ ರುಬ್ಕೊಂಡಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಹುರ್ಕೊಳ್ಳಿ, ಎಣ್ಣೆ ಎಲ್ಲ ಬಿಡೋವರೆಗೂ ಹುರ್ಕೊಂಡ ಮೇಲೆ ಪ್ರಾನ್ಸ್ನ ಹಾಕ್ಕೊಂಡು, ಪ್ರಾನ್ಸ್ ಕರಿಗೆ ಕರಿಬೇವು ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೇರಳ ಕಡೆ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 1 ಕರಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಪ್ರಾನ್ಸ್ ಆಲ್ರೆಡಿ ಬೆಂದಿರುತ್ತೆ ಒಂದು 60-70%ಅಷ್ಟು, ತುಂಬ ಕಲಸಕ್ಕೆ ಹೋಗ್ಬೇಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಜಸ್ಟ್ 1-2 ನಿಮಿಷ ಬಿಡಿ, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನೀರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಕಾಯಿ ಹಾಲನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಎಕ್ಸ್ಟ್ರಾ ಹಾಕೊತಾ ಇದ್ದೀನಿ. ಕಾಯಿ ಹಾಲು ತುಂಬ ರುಚಿ ಕೊಡುತ್ತೆ. ಕಾಯಿನ ರುಬ್ಬು ಹಾಕೋದಕ್ಕಿಂತ ಕಾಯಿ ಹಾಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕೊನೆಯಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಪ್ರಾನ್ಸ್ ಕರಿ ರೆಡಿ. ಗರಂ ಮಸಾಲ ಹಾಕಿ ಜಸ್ಟ್ 1-2 ನಿಮಿಷ ಸಿಮ್ನಲ್ಲೇ ಬಿಡಿ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ಹದವಾಗಿ ಮಸಾಲೆ ಘಮ ಘಮ ಅಂತಿರುತ್ತೆ. ನೀವು ಯಾವುದೇ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋದರೂ ಇಷ್ಟು ರುಚಿಯಾಗಿ ಪ್ರಾನ್ಸ್ ಕರಿ ಸಿಗಲ್ಲ. ತುಂಬನೇ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ನಾನ್ ಜೊತೆ, ಹಾಗೆ ನೀರು ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಥ್ಯಾಂಕ್ ಯು.